हाय फ्रेंड्स, सुमिस पाकशालेगे एल्लरिगू स्वागत। रुचिकर हागू आरोग्यकरवाद हेसर बेले साबुदाना दोसे दिडीरागी बेकंदाग माड्कोबहुदु। हेसर बेले दोसे हेंगे माडोदु अंत इवत्तिन रेसिपियल नोड्कोंडु नीवेल्लरू ओंदसल ट्रई माडि। ನಾವು ಯಾವಾಗ ಬೇಕಂದ್ರೆ ಆವಾಗ ಅನ್ಕೊಂಡಾಗ ಒಂದು 2 ಅವರ್ಸ್ ಟೈಮ್ ಇದ್ರೆ ಹೆಸರುಬೇಳೆ ದೋಸೆನ ಮಾಡಬಹುದು। ಈ ಹೆಸರುಬೇಳೆ ದೋಸೆ ಮಾಡೋದೆಂಗೆ ಅಂತ ಒಂದಸಲ ನೋಡ್ಕೊಳ್ಳೋಣ ಬನ್ನಿ। ಹೆಸರುಬೇಳೆ ಮತ್ತೆ ಸೀಮೆ ಅಕ್ಕಿ ದೋಸೆ ಮಾಡೋದಕ್ಕೆ 1 ಗ್ಲಾಸ್ ಅಷ್ಟು ಬಿಳಿ ಸೀಮೆ ಅಕ್ಕಿನ 1 ರಿಂದ 1.5 ಗ್ಲಾಸ್ ಅಷ್ಟು ನೀರು ಹಾಕಿ ನೆನೆಸಿಟ್ಟಿದ್ದೀನಿ। 2 ಗ್ಲಾಸ್ ಅಷ್ಟು ಹೆಸರುಬೇಳೆನ ನೆನೆಸಿಟ್ಟಿದ್ದೀನಿ। 2 ಗ್ಲಾಸ್ ಹೆಸರುಬೇಳೆಗೆ 1 ग्लास अष्टु बिळि सीमे अक्कि 2-3 गंटे काल नेंद्रे साकु। बिळि सीमे अक्कि तुंबा बेग नेनियुत्ते, हेसर बेळेनु तुंबा बेग नेनियुत्ते। हेसर बेळेन तोळ्कोंडु नीरिंद तेगेदु मिक्सिगे हाकोंडु सीमे अक्कि जोते नयसागि रुब्बेकु। रुब्बुवाग 1-5 हसिमेणसिनकायि, 1 इंच शुंठि, ರುಚಿಗೆ ಉಪ್ಪು ಇದೆಲ್ಲಾನು ಹಾಕೊಂಡು ರುಬ್ತೀನಿ। ಇದು ಆಪ್ಷನಲ್. ಹೆಸರುಬೇಳೆ ಒಂದರ ಹಸಿ ವಾಸನೆ ಇರುತ್ತಲ್ಲ, ಆ ಫ್ಲೇವರ್ ಹೋಗೋದಕ್ಕೆ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಹಾಕಬೇಕು। ಹೆಸರುಬೇಳೆ ಮತ್ತೆ ಸೀಮೆ ಅಕ್ಕಿ ಎರಡು ತಂಪಾಗಿರೋದ್ರಿಂದ ಯಾವಾಗಾದರೂ ನಮಗೆ ಬಾಡಿ ಹೀಟ್ ಆಗಿದ್ದಾಗ ಈ ದೋಸೆನ ಮಾಡ್ಕೊಂಡು ತಿನ್ನಬಹುದು। ಸಾಮಾನ್ಯವಾಗಿ ಹೀಟ್ ಆದಾಗ ಹೆಸರುಬೇಳೆ ಪಾಯಸ ಮಾಡ್ಕೊಂತಾರೆ, ಆದರೆ ಡಯಾಬಿಟಿಕ್ ಇರೋರು ಸಕ್ಕರೆ ತಿನ್ನಬಾರ್ದಂತಾರಲ್ವಾ, ಅಂತ ಟೈಮಲ್ಲಿ ಈ ತರ ಹೆಸರುಬೇಳೆ ಮತ್ತು ಸೀಮೆ ಅಕ್ಕಿ ಹಾಕೊಂಡು ದೋಸೆ ಮಾಡಬಹುದು। ಒಂದು 2-3 ಅವರ್ಸ್ ಟೈಮ್ ಇದ್ರೆ, ನಾವು ರಾತ್ರಿಗೆ ಮಾಡಬೇಕಂದ್ರೆ ಮಧ್ಯಾಹ್ನನೇ ಬೇಳೆ ಮತ್ತೆ ಸೀಮೆ ಅಕ್ಕಿನ ನೆನೆಸಿದ್ರೆ ಸರಿ ಹೋಗುತ್ತೆ। ಸ್ವಲ್ಪ ನೀರು ಹಾಕೊಂಡು ನಯಸಾಗಿ ರುಬ್ತೀನಿ, ದೋಸೆ ಹಿಟ್ಟಲ್ಲ ರುಬ್ತೀವಲ್ಲ ಆ ತರ। ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ರಾತ್ರಿನೇ ಬೇಳೆ ಮತ್ತೆ ಸೀಮೆ ಅಕ್ಕಿನ ನೆನೆಸಿಟ್ಟಿದ್ದೀನಿ। ನೋಡಿ, ಈ ತರ ನೈಸಾಗಿ ರುಬ್ಬಬೇಕು। ಎರಡು ಸರಿ ರುಬ್ಬಿಟ್ಕೊಂಡಿದ್ದೀನಿ, ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ, ಆಮೇಲೆ ಜಾರ್ ತೊಳೆದ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೋಬಹುದು। ಹಿಟ್ಟು ಉಳಿ ಬರಬಾರದು, ಅಂದ್ರೆ ಫರ್ಮೆಂಟೇಟ್ ಆಗಬಾರದು, ಆವಾಗ ರುಬ್ಬಿ ಆವಾಗಲೇ ಮಾಡುವಂತದ್ದು। ಸ್ವಲ್ಪ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ದೋಸೆನ ಒಯ್ಯಬೇಕು। ಈ ದೋಸೆಗೆ ಸೋಡಾ ಎಲ್ಲ ಏನು ಬೇಕಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ। ಹೆಸರುಬೇಳೆ ದೋಸೆಗೆ ಕಾಯಿ ಚಟ್ನಿ ಅಥವಾ ಶುಂಠಿ ಚಟ್ನಿ ಎರಡು ಚೆನ್ನಾಗಿ ಹೊಂದುತ್ತೆ। ತುಂಬಾ ನೀರು ಮಡಕ ಹೋಗಬೇಡಿ, ಒಂದು ದೋಸೆ ಮಾಡಿ ನೋಡ್ಬಿಟ್ಟು ಆಮೇಲೆ ನೀರು ಹಾಕೋಬಹುದು, ಇಷ್ಟಿದ್ರೆ ಸಾಕು। ಹೆಂಚು ಚೆನ್ನಾಗಿ ಕಾದ್ಮೇಲೆ ಒಂದು ಒದ್ದೆ ಬಟ್ಟೆಯಿಂದ ಹೆಂಚನ್ನ ಒರೆಸ್ಕೊಂಡು ಎಣ್ಣೆ ಏನಾದ್ರು ಇದ್ರೆ ಕ್ಲೀನ್ ಮಾಡ್ಕೋಬೇಕು, ಇಲ್ಲದಿದ್ರೆ ತೆಳ್ಳಗೆ ಮಾಡಕ್ಕೆ ಬರೋದಿಲ್ಲ। ನೋಡಿ, ಹಿಟ್ಟು ಈ ಥರ ಇರಬೇಕು। ಅಕ್ಕಿ ಹಿಟ್ಟಾಗಲಿ ಅಕ್ಕಿ ಆಗಲಿ ಏನೂ ಹಾಕಿಲ್ಲ, ಸೀಮೆ ಅಕ್ಕಿ ಮತ್ತು ಹೆಸರುಬೇಳೆ ಎರಡೇ ಹಾಕಿರೋದು, ಆದರೂ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ತೂತ ಬಿಡ್ತಾ ಇದೆ। ಈ ಹಿಟ್ಟು ಫರ್ಮೆಂಟೇಟ್ ಕೂಡ ಆಗಿಲ್ಲ, ತಕ್ಷಣ ರುಬ್ಬಿ ತಕ್ಷಣ ಮಾಡುವಂಥದ್ದು। 2 ಅವರ್ಸ್ ಟೈಮ್ ಇದ್ದರೆ ನೆನೆಸ್ಕೊಂಡು ದಿಢೀರಾಗಿ ಹೆಸರುಬೇಳೆ ದೋಸೆನ ಮಾಡ್ಬೋದು। ಸೀಮೆಕ್ಕಿ ಹಾಕಿರೋದ್ರಿಂದ ದೋಸೆ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ, ಹೆಸರುಬೇಳೆ ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ। ನೋಡಿ, ಎಷ್ಟು ತೂತ ಬಿಟ್ಟಿದೆ ದೋಸೆ, ಅಷ್ಟೇ ಸಾಫ್ಟಾಗೂ ಇರುತ್ತೆ। ನೋಡ್ತಾ ಇದ್ದೀರಲ್ವಾ ದೋಸೆ ಎಷ್ಟು ತೂತ ಬಿಟ್ಟಿದೆ ಅಂತ, ತೂತಗಳು ಜಾಸ್ತಿ ಬಿಟ್ಟಷ್ಟು ದೋಸೆ ಸ್ಮೂತ್ ಆಗಿರುತ್ತೆ। ತುಂಬ ರೋಸ್ಟ್ ಆಗಬೇಕಂದ್ರೆ ಎರಡೂ ಕಡೆನೂ ಸುಟ್ಕೋಬೋದು, ಇಲ್ಲಾಂದ್ರೆ ಇಷ್ಟಕ್ಕೆ ತೆಗಿಬೋದು। ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂತ ಎರಡೂ ಕಡೆನೂ ಸುಟ್ಟಿದ್ದೀನಿ, ಚೆನ್ನಾಗಿ ರೋಸ್ಟ್ ಆಗಿದೆ। ಹೆಸರುಬೇಳೆ ಸಾಬುದಾನ ದೋಸೆ ರೆಡಿ ಇದೆ। ಇವಾಗ ಇನ್ನೊಂದು ದೋಸೆ ಮಾಡಿ ಚಟ್ನಿ ಹಚ್ಚಿ ತೋರಿಸ್ತೀನಿ।
ಪ್ಲೈನ್ ದೋಸೆನೂ ಮಾಡಬಹುದು ಚಟ್ನಿ ದೋಸೆನೂ ಮಾಡಬಹುದು ತುಂಬಾ ಎಣ್ಣೆನೂ ಇಡಸಲ್ಲ ಈ ದೋಸೆಗೆ ಸೀಮೆಕ್ಕೆ ಹಾಕಿರ್ತೀವಲ್ಲ ಕಡಿಮೆ ಎಣ್ಣೆಯಲ್ಲೇ ರೋಸ್ಟ್ ಮಾಡಬಹುದು ಯಾವಾಗಲೂ ಒಂದೇ ತರ ಅಕ್ಕಿ ನೆನೆಸಿ ಮಾಡಿರುವಂತ ಮಸಾಲ ದೋಸೆ ತಿಂದು ಬೇಜಾರಾಗಿರುತ್ತೆ ಇಲ್ಲಂದ್ರೆ ರಾತ್ರಿಗೆ ತಿಂಡಿ ಏನು ಮಾಡೋದಪ್ಪ ಅಂತ ಯೋಚನೆ ಆಗಿರುತ್ತೆ ಅಂತ ಟೈಮ್ ಅಲ್ಲಿ ದಿಢೀರಾಗಿ ಈ ದೋಸೆನ ಮಾಡ್ಕೋಬಹುದು ಇವಾಗ ದೋಸೆ ಎರಡು ಕಡೆ ಸುಟ್ಕೊಂಡಿದ್ದೀನಿ ಮೇಲೆ ಕಾಯಿ ಚಟ್ನಿ ಹಾಕೊಂಡು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ತೀನಿ ಈ ತರನೋ ಮಾಡಿದ್ರೆ ಚಟ್ನಿ ದೋಸೆಗೂ ಚೆನ್ನಾಗಿರುತ್ತೆ ಎರಡೂ ತರನೋ ಮಾಡಬಹುದು ಇವಾಗ ಚಟ್ನಿ ದೋಸೆ ರೆಡಿ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ದಿಢೀರಾಗಿ ಮಾಡುವಂತ ರುಚಿಕರ ಹಾಗೂ ಆರೋಗ್ಯಕರವಾದ ಹೆಸರುಬೇಳೆ ದೋಸೆ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ತಕ್ಷಣ ಒಂದು ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ರೆಸಿಪೀಸ್ ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನೆಲ್ಲರನ್ನು ಕೇಳ್ಕೊಂತಾ ಇದ್ದೀನಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್